ನಮಸ್ತೆ ಎಲ್ಲರಿಗೂ, ನಾನು ರಾಮು ಜೊತೆ ಇದ್ದೀನಿ. ಇವತ್ತು ತುಂಬ ಜನ ನನಗೆ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ, ನಿಮ್ಮ ಅಳಿಲಿನ ಬಗ್ಗೆ ವಿಡಿಯೋ ಮಾಡಿ ನಮಗೂ ಹೇಳಿ, ಅವನ ಶೇರ್ ಮಾಡಿಕೊಳ್ಳಿ ಅಂತ. ಹೌದು, ಇವನು ನನಗೆ ಸಿಕ್ಕಿ 3 ವರ್ಷ ಆಯಿತು. 3 ವರ್ಷದಿಂದ ನಮ್ಮಲ್ಲೇ ಬೆಳೆದಿದ್ದವನು. ಅಂದರೆ ನಾನು ಶುರುವಿನ ವಿಡಿಯೋದಲ್ಲೇ ಹೇಳಿದ್ದೇನೆ, ನಾನು ಯಾವುದೇ ಬಂಧನದಲ್ಲಿಟ್ಟು, ಅಂದರೆ ಕೇಜಲ್ಲಿಟ್ಟು ಅವನನ್ನು ಸಾಕಿಲ್ಲ. ಅಂದರೆ ಫ್ರೀಯಾಗಿ ಅವನಿಗೆ ಎಲ್ಲಿ ಇಷ್ಟನೋ ಅಲ್ಲಿ ಬದುಕಲಿ ಅಂತ ಅವನನ್ನು ಫ್ರೀಯಾಗಿ ಬಿಟ್ಟಿದ್ದೇನೆ. ಅವನಿಗೆ ಇಷ್ಟ ಬಂದ ಹಾಗೆ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಮನೆಗೂ ಬರ್ತಾನೆ ಒಂದೊಂದು ಸಲ, ಮನೆ ಒಳಗಡೆ ಇದ್ದದನ್ನು ತಿಂತಾನೆ, ಹೊರಗಡೆನೂ ಇರ್ತಾನೆ. ಹಸಿವಾದರೆ ಮಾತ್ರ ಅವನೊಂದು ಪರ್ಮನೆಂಟ್ ಒಂದು ಜಾಗ ಇದೆ, ತೆಂಗಿನ ಮರ, ಅಲ್ಲಿಗೆ ಬರ್ತಾನೆ. ಅವನದೇ ಆದ ಫೇವ್ರೆಟ್ ಇದೆ, ಕಡಲೆಕಾಯಿ, ಬಾದಾಮಿ, ದ್ರಾಕ್ಷಿ, ಬಾಳೆಹಣ್ಣು, ತೆಂಗಿನಕಾಯಿ ಅಂತೂ ತುಂಬ ಇಷ್ಟ ಅವನಿಗೆ. ಆದರೆ ನಾನು ಯಾವುದೇ ಬೇಕ್ರಿ ಐಟಮ್ ಆಗಲಿ ಉಪ್ಪು ಸಕ್ಕರೆ ಇರುವಂಥದ್ದನ್ನು ಕೊಟ್ಟಿಲ್ಲ, ಅವನಾಗೆ ತಿಂದಿದ್ದು ಇದೆ. ತುಂಬ ಜನ ನನಗೆ ಕೇಳಿದ್ರಿ, ನಮಗೂ ಒಂದು ಮರಿ ಸಿಕ್ಕಿದೆ, ನಾವು ಯಾವ ಥರ ಅದನ್ನು ಸಾಕಬೇಕು, ಏನೆಲ್ಲ ಕೊಡಬೇಕು ಅಂತ. ನಾನು ತಿಳಿದಿರೋ ಮಟ್ಟಿಗೆ ನಾನು ಹಾಲನ್ನು ಸಿರಿಂಜಲ್ಲಿ ಹಾಕಿ ಫೀಡ್ ಮಾಡ್ತಾ ಇದ್ದೆ. ಆಮೇಲೆ ಅವನು ಎಲ್ಲ ತಿಂತಾ ಇದ್ದ. ಹೆಚ್ಚಾಗಿ ಅಂದರೆ ನೆನೆಸಿದ ಬಾದಾಮಿ, ದ್ರಾಕ್ಷಿ, ಕಡಲೆಕಾಯಿ ಬೀಜ ಇವನ್ನೆಲ್ಲ ಕೆಲವು ಸತಿ ಪೇಸ್ಟ್ ಮಾಡಿ ಕೊಡ್ತಾ ಇದ್ದೆ. ಆಮೇಲೆ ಹಾಗೇ ಎತ್ತಿ ತಿಂತಾ ಇದ್ದ ಬಾಳೆಹಣ್ಣು. ಆಮೇಲೆ ತೆಂಗಿನಕಾಯಿ ಅಂತೂ ತುಂಬ ಇಷ್ಟ ಬಿಡಿ ಅವನಿಗೆ. ಆಮೇಲೆ ಏನು ಗೊತ್ತಾ, ಯಾವುದೇ ಪ್ರಾಣಿಯಾದರೂ ಅಷ್ಟೇ ನಾವು ಬಂಧನದಲ್ಲಿಟ್ಟು ಸಾಕಬಾರ್ದು. ನಮಗೇನಾದ್ರೂ ನೋಡಿದಾಗ ಖುಷಿ ಇರುತ್ತೆ, ನಮಗೆ ಖುಷಿ ಸಿಗುತ್ತೆ, ಆದರೆ ಅದಕ್ಕೆ ಅದರದ್ದೇ ಆದ ಲೈಫ್ ಇರುತ್ತೆ ಅಲ್ವಾ. ಒಂದು ಅದು ನಾವು ಈ ಥರ ಕೇಜಲ್ಲಿ ಹಾಕಿ ಸಾಕಿದಾಗ, ಅದು ಹೊರಗಡೆ ಹೋದಾಗ ಬೇರೆ ಅದರ ಪರಿವಾರದ ಜೊತೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಅದಕ್ಕೆ ಗೊತ್ತಿರೋದಿಲ್ಲ. ಆಮೇಲೆ ಪರಿಸರದಲ್ಲಿ ಅದನ್ನು ಅದು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತಲೂ ಗೊತ್ತಾಗಲ್ಲ. ಹಾಗಾಗಿ ಒಂದು ವಿನಂತಿ ಏನಂತಂದರೆ, ಒಂದು ವೇಳೆ ನಿಮಗೆ ಎಲ್ಲಾದರೂ ಒಂಥರ ಈ ಥರ ರಾಸಾಯನಿಕ ಪರಿಸ್ಥಿತಿಯಲ್ಲಿರೋ ಯಾವುದಾದ್ರೂ ಒಂದು ಪ್ರಾಣಿನ ಪಕ್ಷಿನ ಸಿಕ್ತಾ ಸಾಕಿ ಅದನ್ನು ಪೋಷಣೆ ಮಾಡಿ, ಅದು ಆದಷ್ಟು ಅದು ಸ್ವತಂತ್ರವಾಗಿ ಬದುಕೋ ಹಾಗೆ ಮಾಡಿ. ಇವೆಲ್ಲ ಈ ಪ್ರಾಣಿಗಳು ಅಷ್ಟು ಬೇಗ ಮನುಷ್ಯರನ್ನು ನಂಬಲ್ಲ, ಅವುಗಳಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು. ನಾವು ಅವಕ್ಕೆ ತುಂಬ ಪ್ರೀತಿಯಿಂದ, ಅದನ್ನು ಸಮಾಧಾನದಿಂದ, ಅದಕ್ಕೆ ಏನು ಬೇಕು ಬೇಡ ಅಂತ ನೋಡಿಕೊಂಡು ಅವುಗಳ ಜೊತೆ ನಾವು ಫ್ರೆಂಡಾಗಿರಬೇಕು. ನನ್ನನ್ನು ಬಿಟ್ಟು ಬೇರೆ ನಮ್ಮ ಮಕ್ಕಳು ಸಹ ನೋಡಿದರೆ ಅವನು ಕಚ್ತಾ ಇದ್ದ. ಒಂದು ಸಲ ಹಾಗೆ ಮಾಡಿದ್ದ, ನನ್ನ ಮಗ ಯಾವಾಗಲೂ ಒಂದು ಸಲ ಬರೋದು ಮನೆಗೆ. ಇದು ಮನೆ ಒಳಗಡೆ ಇತ್ತು, ನನ್ನ ಮಗನನ್ನು ನೋಡಿಬಿಟ್ಟು ಇವನು ಯಾರೋ ಹೊರಗಿನವನು ಬಂದಿದ್ದಾನೆ ನನ್ನ ಮನೆಗೆ ಅಂತ ಅಂದ್ಕೊಂಡು ಅವನಿಗೆ ಇಡೀ ರೂಮು ತುಂಬ ಓಡಾಡಿಸಿ ಕಚ್ಚಿತ್ತು. ಹಾಗಾಗಿ ನನಗೂ ಸ್ವಲ್ಪ ಭಯ ಶುರುವಾಯಿತು, ಯಾರಾದರೂ ಮನೆಗೆ ಬಂದರೆ, ಮಕ್ಕಳೇನಾದರೂ ಬಂದರೆ ಸಡನ್ನೇ ಬಂದು ಕಚ್ಚಿದ್ರೆ ಏನು ಮಾಡೋದು ಅಂತ ಅಂದ್ಕೊಂಡು. ಅದೇ ಸಮಯಕ್ಕೆ ನಮ್ಮ ಮನೆಗೆ ಪೇಂಟ್ ಆಯಿತು. ಪೇಂಟ್ ಸ್ಮೆಲ್ಲಿಗೆ ಅವನಿಗೆ ಮನೆ ಒಳಗಡೆ ಬರೋದಕ್ಕೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಆ ಪೇಂಟ್ ಸ್ಮೆಲ್ಗೆ ಏನೋ ಸ್ವಲ್ಪ ದೂರ ದೂರನೇ ಆದ. ಆಮೇಲೆ ನಮ್ಮನೆ ಪಕ್ಕದಲ್ಲಿ ಒಂದು ಬನ್ನಿ ಮರ ಇತ್ತು, ದೊಡ್ಡದು. ಸಾಮಾನ್ಯವಾಗಿ ಪ್ರಾಣಿ ಪಕ್ಷಿಗಳು ಬನ್ನಿ ಮರವನ್ನು ಆಶ್ರಯಿಸ್ತವೆ, ಯಾಕಂದರೆ ಅದರಲ್ಲಿ ತುಂಬ ಮುಳ್ಳು ಇರುತ್ತೆ, ಯಾವುದೇ ಬೇರೆ ಹದ್ದು ಆಗಲಿ ಏನು ಬಂದು ಅಟ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಆ ಬನ್ನಿ ಮರವನ್ನು ಆಶ್ರಯಿಸ್ತವೆ. ಅದರಲ್ಲಿ ಹೋಗಿ ಅವನ ಫ್ಯಾಮಿಲಿ ಇತ್ತು. ಸಾಧಾರಣ 1-2 ವರ್ಷ ತನಕ ಮನೆ ಒಳಗಡೆ ಅವನದು ವಾಸ, ಮನೆಯದ್ದು ಸಜ್ಜದ ಮೇಲೆ ಅವನದೇ ಒಂದು ಗೂಡಿತ್ತು, ಅವನೇ ಮಾಡ್ಕೊಂಡಿರೋದು. ಒಂದು ರಟ್ಟಿನ ಬಾಕ್ಸ್ ಒಳಗಡೆ ಏನೇನೋ ಬಟ್ಟೆಗೆಲ್ಲನೆಲ್ಲ ತುಂಬಿಸ್ಕೊಂಡು ಅವನೇ ಗೂಡು ಮಾಡ್ಕೊಂಡಿದ್ದ. ಬೆಳಿಗ್ಗೆ ಕರೆಕ್ಟಾಗಿ 6 ಗಂಟೆಗೆಲ್ಲ ಎದ್ದು ಹೊರಗಡೆ ಹೋದರೆ ಮಧ್ಯಾಹ್ನ ಬರೋದು, ತಿನ್ನೋದು, ಆಮೇಲೆ ಮಧ್ಯದಲ್ಲಿ ಹಸಿವಾದರೆ ಬರೋದು, ಇಲ್ಲಾಂದರೆ ಇಲ್ಲ. ಸಂಜೆ ಮಾತ್ರ ಕರೆಕ್ಟ್ 6:30ವರೆಗೆ ಬಂದು ಅವನ ರೂಮಲ್ಲಿ ಮಲ್ಕೋತಾ ಇದ್ದ. ಸೊ ಅವನಿಂದ ನನಗೆ ತುಂಬ ಖುಷಿ ಸಿಕ್ಕಿದೆ, ತುಂಬ ಪ್ರೀತಿ ಸಿಕ್ಕಿದೆ. ತುಂಬ ಜನರು ನನ್ನನ್ನು ಗುರುತಿಸಿದ್ದಾರೆ. ನಾನೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಂತಂದರೆ ಅದು ನನ್ನ ರಾಮುವಿಂದ. ಸೊ ಹಾಗಾಗಿ ಅವನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಎಂತಾಯಿತು ಅಂತಂದರೆ, ಇತ್ತೀಚೆಗೆ ದೊಡ್ಡದು ಬನ್ನಿ ಮರ ಕಟ್ ಮಾಡಿಬಿಟ್ರು ಅದನ್ನು. ಅದರಲ್ಲಿ ಎಷ್ಟು ಪಕ್ಷಿಗಳು ಕೂಡಿತ್ತು, ಎಷ್ಟು ತುಂಬ ಹಾಳಿಲುಗಳೆಲ್ಲ ಇತ್ತು. ಆಮೇಲೆ ಏನಾಯ್ತು, ಇವನಿಗೆ ಗಾಬರಿ ಆಗೋಯ್ತು, ಭಯ ಆಯ್ತಾ ಏನೋ ಗೊತ್ತಿಲ್ಲ, ಮನೆ ಹತ್ರ ಬರೋದನ್ನೇ ನಿಲ್ಲಿಸ್ಬಿಟ್ಟೆ. ಈಗ ಇತ್ತೀಚೆಗೆ ಸುತ್ತಮುತ್ತ ಎಲ್ಲ ಮನೆ ಕಟ್ತಾ ಇದ್ದಾರೆ, ಹಾಗಾಗಿ ಅವನಿಗೇನೋಂಥರ ಅನ್ಕಂಫರ್ಟೇಬಲ್ ಆಯ್ತೇನೋ, ಇಲ್ಲಿ ಬಂದರೆ ಸಮಸ್ಯೆ ಆಗ್ತದೆ ಅಂತ ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಆ ಮರ ಕಟ್ ಮಾಡಿದ ಮೇಲೆ ಮಾತ್ರ ಸ್ವಲ್ಪ ಹೆದರ್ಕೊಳ್ಳೋನು, ತಿನ್ನೋದಕ್ಕೆ ಅಂತ ಹಾಕಿದರೆ ದೂರದಿಂದಲೇ ಬಂದು ತಿಂದು ಹೋಗ್ತಿದ್ದ. ಅಷ್ಟೊಂದು ಕಂಫರ್ಟಾಗಿ ಇರ್ತಿರಲಿಲ್ಲ. ಮೋಸ್ಟ್ಲಿ ಅದಕ್ಕೆ ಮನುಷ್ಯನ ಬಗ್ಗೆ ನಂಬಿಕೆ ಹೊರಟೋಯ್ತು ಅಂತ ಅನ್ನಿಸ್ತದೆ.
ಆದರೂ ಅಷ್ಟು ದಿನದಿಂದ ನನ್ನೊಟ್ಟಿಗೆ ಇದ್ದ ಆ ಕ್ಷಣ ಮಾತ್ರ ನನಗೆ ಯಾವಾಗಲೂ ನೆನಪಲ್ಲಿರ್ತದೆ. ಒಂದು ಸಲ ಮಾತ್ರ ನಾನು ಊರಿಗೆ ಹೋಗಿದ್ದೆ, 3-4 ದಿನ 5 ದಿನವೇ ಬಂದಿರಲಿಲ್ಲ. ಅವನು ಸರಿ ಬಂದೆ, ಬಂದ ತಕ್ಷಣ ನಾನು ಫಸ್ಟ್ ನೋಡೋದೇ ನನ್ನ ಪ್ರಾಣಿಗಳು, ಕೋಳಿ ಇದೆ, ನಾಯಿ ಎಲ್ಲ, ಇದು ಎಲ್ಲಿದೆ ಅಂತ ಅಂದ್ಕೊಂಡು ಸುಮ್ಮನೆ ಹೊರಗಡೆ ನಿಂತ್ಕೊಂಡು ಕರೆದೆ. ಆವಾಗ ಮಾತ್ರ ನನಗೆ ಎಷ್ಟು ಕಣ್ಣಲ್ಲೇ ನೀರು ಬಂತು. ಕರೆದ ತಕ್ಷಣ ಯಾವುದೋ ಒಂದು ದೂರದ ಮರದಲ್ಲಿತ್ತು, ನನ್ನನ್ನು ನೋಡಿ ಹೇಗೆ ಓಡಿ ಬಂದ ಅಂತಂದರೆ ಅಷ್ಟು ಫಾಸ್ಟಾಗಿ ಬಂದು ನನ್ನ ಮೈ ಮೇಲೆ ಹತ್ತಿ ಕೂತ್ಕೊಂಡ. ನೀವೆಲ್ಲ ಕೇಳ್ತಿದ್ದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.